ನೋಡ್ರಿ ಮೇಡಮ್, ನೀವು ಯೂಟ್ಯೂಬರ್ ಅಂದ್ಬಿಟ್ಟು ಡಿ ಬಾಸ್ ಅಭಿಮಾನಿಗಳೆಲ್ಲ ನಿಮ್ ಯೂಟ್ಯೂಬರ್ ನ ಕೈ ಮುಗಿತೀರಿ. ಇವರಲ್ಲ, ಇವ್ರಂಗ್ ಬಕೆಟ್ ಹಿಡಿಯೋ ಕೆಲಸ ಮಾಡ್ಬೇಡ್ರಿ ಮೇಡಮ್. ದೊಡ್ಡ ಬಕೆಟ್ ನನ್ ಮಗ ಮನೆ ಏನ್ ಹೇಳ್ತಾರೆ, ಹುಲಿ ಉಗ್ರು ಹುಲಿ ಉಗ್ರು ಅಂದ್ಬಿಟ್ಟು ಡಿ ಬಾಸ್ ನ ಎತ್ತಿ ಎತ್ತಿ ತೋರಿಸ್ತಾನೆ. ಅವ್ರು ಇನ್ ಯಾರ ಹತ್ರ ಹುಲಿ ಉಗ್ರು ಇರಲಿಲ್ಲಂತ, ಡಿ ಬಾಸ್ ಒಬ್ಬರ ಹತ್ರನೇ ಇತ್ತಂತ. ಅದ್ರಲ್ಲಿ ಅವ್ರು ಯಾರೋ ಇವ್ರು ಹೇಳ್ತವ್ರೆ ಡಿ ಬಾಸ್ ಅವ್ರ ಬಗ್ಗೆ, ಇದು ಹುಲಿ ಉಗ್ರದು ನಾವೇ ಪಬ್ಲಿಕ್ ಅದು ಟಿವಿ ಒಳಗಡೆ ಎತ್ತಿ ಎತ್ತಿ ತೋರಿಸ್ತಾ ಇದ್ದೀರಿ. ಅದರಿಂದ ದರ್ಶನ್ ಅವ್ರ ಡಿ ಬಾಸ್ ಮನೆ ಮೇಲೆ ಇದು ಅರಣ್ಯ ಇಲಾಖೆಯವ್ರು ಹೋಗಿ ರೈಡ್ ಮಾಡಿದ್ರಂತ, 8 ಹುಲಿ ಉಗ್ರು ಸಿಕ್ತಂತೆ. ಅಲ್ಲ ಮೇಡಮ್, ಏನ್ ಮಾಡ್ಬಿಟ್ರು ಮೇಡಮ್, ನ್ಯೂಸ್ ಅವ್ರು ಹೇಳೋದೆಲ್ಲ ಸುಳ್ಳು. ಅವ್ರ ಮಾತು ಏನು ಒಂದೇ ಒಂಚೂರು ನಂಬೇಡ್ರಿ. ಕಾಟೇರಾ ಇನ್ನೇನು ಕ್ರಾಂತಿ ಆಲ್ರೆಡಿ ಗೊತ್ತು, ಅವಾಗ ಯಾರು ಇಲ್ದಲೇನೆ ಆ ರೀತಿ ಅಂದ್ರೆ ಒಂದು ಕ್ರೇಜ್ ಇತ್ತು. ಇವಾಗ ಎಲ್ಲರೂ ಇದ್ದಾರೆ, ಬಟ್ ಅದರಲ್ಲೂ ಕೆಲವೊಂದು ಚಾನೆಲ್ಗಳು ಗೊತ್ತು, ಬಕೆಟ್ ಚಾನೆಲ್ಗಳು, ಅದನ್ನೆಲ್ಲ ಬಿಟ್ಬಿಟ್ಟಿದೀವಿ. ನಮ್ಮ ಈ ಚಾನೆಲ್ಗಳೇ ಬೇಡ, ನಾವೇ ಇದ್ದೀವಿ. ಯಾವತ್ತಿಗೂ ಇವತ್ತಿಗೂ ಅಷ್ಟೇ, ಇನ್ನು ಮುಂದೆಗೂ ಅಷ್ಟೇ, ಯಾವ ಟಿ ವಿ ಚಾನೆಲ್ಲೂ ಬೇಡ. ನಾವಂತೂ ಖಂಡಿತ ಇರ್ತೀವಿ. ಇನ್ನೇಳು ಜನ್ಮಕ್ಕೂ ನಮಗೆ ಆ ಬಾಸೇ ನಮಗೆ ಬಾಸ್ ಆಗಿ ಬರಬೇಕು. ಅವ್ರ ಪ್ರತಿಯೊಂದು ಸಿನಿಮಾಗಲ್ಲೂ, ಅವ್ರ ರಿಯಲ್ ಲೈಫಲ್ಲೂ ಕೂಡ ನಾವು ಹೀಗೆ ಇರಬೇಕು ಸಪೋರ್ಟ್ ಆಗಿ ಅಂತ ನಮ್ಮ ಆಸೆ. ಸೊ ಜೈ ಡಿ ಬಾಸ್, ಜೈ ಕಾಟೇರ. ಕಾಟೇರದ ಒಂದು ಡೈಲಾಗ್ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿ ಮಚ್ಚು ಎರಡದಪ್ಪ ಕೆಂಪಾಗ್ತೈತೆ, ಬೆಂಕಿಲಿ ಬೆಂದಾಗ, ರಕ್ತದಲ್ಲಿ ನೆಂದಾಗ. ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಡಿ ಬಾಸ್. ಪ್ರಮೋಷನ್ ಹೋಗಬೇಕಾಯ್ತು, ಎಲ್ಲಿ ಮಾಡಿದ್ರಿ? ಶಬರಿಮಲೆ. ಓ ಹೌದು, ಯೂಟ್ಯೂಬರ್. ದೇವನಹಳ್ಳಿ ಮೇಡಮ್. ಆಗ್ರಾ. ಗುಲ್ಬರ್ಗ. ಗುಲ್ಬರ್ಗ ಮೇಡಮ್. ನಂಜನಗೂಡು. ವೈಟ್ಫೀಲ್ಡ್. ಶಾಪುರ. ತುಮಕೂರು. ಯಶವಂತಪುರ. ನಂಜನಗೂಡು. ಓ ಮೈ ಗಾಡ್. ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಡಿ ಬಾಸ್. ಓಡಿಸ್ಬಿಡ್ತಾರೆ ನನ್ನ. ಸಾಕು ಸುಮ್ನಿರಪ್ಪ, ನನ್ನ ಓಡಿಸ್ಬಿಡ್ತಾರೆ. ಹಾಸ್ಪಿಟಲ್ ಬೇರೆ ಇದೆ ಹಿಂದೆ. ಅವರು ಮಂಡ್ಯ. ನೀವು ಇಲ್ಲೇ ಇರೋದು? ನಾನು ಬೆಂಗಳೂರಲ್ಲೇ. ನಾವು ಮಂಡ್ಯ. ನಾವು ಫಸ್ಟ್ ಫಸ್ಟ್ ಇಲ್ಲೇ ನೋಡ್ಕೊಂಡು ಹೋಗ್ತೇವೆ. ಫಾರ್ಮ್ ಹೌಸ್ ಅಲ್ಲಿ ಕೆಲಸ ಮಾಡ್ತೇವೆ. ರಾಮಂಗ್ಲ ಮೇಡಮ್ ಅವರು. ಹೌದಾ? ಏನ್ ಕೆಲಸ ಮಾಡ್ತೀರಿ ಫಾರ್ಮ್ ಹೌಸ್ ಅಲ್ಲಿ? ಕುದುರೆ. ಕುದುರೆ ಓಡ್ಸಕ್ ಬರುತ್ತಾ? ಓಡಿಸ್ತಿದ್ದೆ. ಅವ್ರ ಮನೆ ಕೆಲಸ ಮಾಡಿದೀನಿ ಎಲ್ಲ ಮಾಡಿದೀನಿ. ನಾವು ಅದಕ್ಕೋಸ್ಕರ ಅಂದ್ರೆ ತುಂಬಾ ಇದು ತುಂಬಾ ನಮ್ಮ ಇದು. ಏನ್ ಸರ್? ರಾಮಂಗ್ಲ ವ್ಯವಸಾಯ. ಏನ್ ಬೆಳೀತಾ ಇದ್ದೀರಾ? ರಾಗಿ, ಹುಳಿ. ರಾಗಿ? ಅವಾಗ್ಲಿಂದ ಬರ್ತಾರ? ಒಂದ್ 2 ನಿಮಿಷ ಬರ್ತಾರಂತೀರಿ.